ಚೆನ್ನಾಗಿರೋ ಸೌಹಾರ್ದ ಸಹಕಾರಿ ಇದು 2002 ಫೆಬ್ರವರಿಯಲ್ಲಿ ಇವರು ಆವಾಗ ಫಾರ್ಮರ್ ಚೀಫ್ ಮಿನಿಸ್ಟರು ವೀರಪ್ಪ ಮೊಯ್ಲಿ ಅವರು ಅವರೇ ಬಂದು ಇನಾಗ್ರೇಟ್ ಮಾಡಿದರು. ಹಾಗೆಯೇ ಪೇಜಾವರ ಸ್ವಾಮೀಜಿ ಮತ್ತು ಸುಂದರಾಮ್ ಶೆಟ್ಟರ ಮಿಸ್ಸಸ್ ಕುಸುಮ ಸುಂದರಾಮ್ ಶೆಟ್ಟರು ಅವರು ಕುಸುಮ ಶೆಟ್ಟಿ ಅವರು ಬಂದು ಬ್ಲೆಸ್ಸಿಂಗ್ ಮಾಡಿದರು. ಅವರು ಸುಂದರಾಮ್ ಶೆಟ್ಟರ ಹೆಸರಿನಲ್ಲೇ ಇದನ್ನು ನಾವು ಸ್ಟಾರ್ಟ್ ಮಾಡಿದರು. ಅಂದರೆ ಫಾರ್ಮರ್ ಚೇರ್ಮನ್ ಆಫ್ ದಿ ವಿಜಯ ಬ್ಯಾಂಕ್ ಅವರ ಹೆಸರಿನಲ್ಲಿ ನಾವು ಸೌಹಾರ್ದ ಸಹಕಾರ ಸ್ಟಾರ್ಟ್ ಮಾಡಿದ್ವಿ. ಈ ಸೌಹಾರ್ದದಲ್ಲಿ ಎಕ್ಸೆಪ್ಟ್ ಒಬ್ಬರು ಮತ್ತು ಎಲ್ಲ ಬ್ಯಾಂಕಿನವರೇ ಎಲ್ಲ ವಿಜಯ ಬ್ಯಾಂಕಿನಲ್ಲಿ ರಿಟೈರ್ ಆದವರು ಒಬ್ಬರು ಮಾತ್ರ ಸಿಂಡಿಕೇಟ್ ಬ್ಯಾಂಕು. ಆಮೇಲೆ ಒಬ್ಬರು ಕರ್ನಲ್ ಎಜೆ ಭಂಡಾರಿ ಅಂತ. ಹಾಗೆಯೇ ಫೌಂಡರ್ ಪ್ರೆಸಿಡೆಂಟು ನಾನೇ ಆಗಿದ್ದೆ. ಆವಾಗ ನಾನೇ ಇನಿಷಿಯೇಟ್ ತಗೊಂಡು ಇದು ನಮ್ಮ ಸಹಕಾರಿಯನ್ನು ಸ್ಟಾರ್ಟ್ ಮಾಡಿದ್ವಿ. ಹಾಗೆಯೇ ಫಸ್ಟ್ ಇಯರ್ನಿಂದಲೇ ನಾವು ಶೇರ್ ಹೋಲ್ಡರ್ಸಿಗೆ ಡಿವಿಡೆಂಡ್ ಕೊಟ್ಟಿದ್ದೀವಿ. ಅಲ್ಲಿಂದ ಇವಾಗಿನ ಲಾಸ್ಟ್ ಮೊನ್ನೆ ತನಕ 15% ಡಿವಿಡೆಂಡ್ ಕೊಟ್ಟು ಇದು ಮಾಡಿದ್ವಿ. ಇವಾಗ ನಮ್ಮದು ಓನ್ ಪರ್ಚೇಸ್ ಮಾಡಲಿಕ್ಕೂ ನೋಡ್ತಾ ಇದ್ದೀವಿ. ನಮ್ಮ ಇದಕ್ಕೆ ಸಂವಾದಕ್ಕೆ ಸಪ್ರೇಟಾಗಿ ಒಂದು ಬಿಲ್ಡಿಂಗ್ ಕೂಡ ಪರ್ಚೇಸ್ ಮಾಡಲಿಕ್ಕೆ ನೋಡ್ತಾ ಇದ್ದೀವಿ. ಮತ್ತು ಸಣ್ಣ ಇವರಿಗೆ ಸಾಲ ಕೂಡ ಕೊಡ್ತಾ ಇದ್ವಿ. ದೊಡ್ಡದು ಸ್ವಲ್ಪ ಅದು ಕೂಡ ಕೊಡ್ತಾ ಇದ್ವಿ. ಪಾಪದವರಿಗೂ ಆಟೋದ ಡ್ರೈವರ್ಸಿಗೆ ಮತ್ತು ಬೇರೆ ಕೂಲಿ ಕಾರ್ಮಿಕರಿಗೆ ಅವರಿಗೂ ಕೂಡ ಹೆಚ್ಚಿನವರಿಗೆಲ್ಲ ಲೋನ್ ಕೊಡ್ತಾ ಇದ್ವಿ. ಆಮೇಲೆ ಸಣ್ಣ ಈವನ್ ಇದಕ್ಕೆ ಯಾವುದು ಗಾಡಿ ಪರ್ಚೇಸ್ ಮಾಡಲಿಕ್ಕೆ ಆಟೋ ಪರ್ಚೇಸ್ ಮಾಡಲಿಕ್ಕೆ ಅಥವಾ ಮನೆ ಕಟ್ಟಲಿಕ್ಕೆ ಯಾವುದು ಯಾವ ರಿಕ್ವೈರ್ಮೆಂಟ್ ಇರುತ್ತೆ ಟೂ ವೀಲರ್ ಪರ್ಚೇಸ್ ಮಾಡಲಿಕ್ಕೂ ಕೊಡ್ತಾ ಇದ್ದೀವಿ. ಫೋರ್ ವೀಲರ್ ಪರ್ಚೇಸ್ ಮಾಡಲಿಕ್ಕೆ ಕೊಡ್ತಾ ಇದ್ವಿ. ಈಗ ಮನೆಗೆ ಗೃಹ ಸಾಲ ಕೊಡ್ತಾ ಇದ್ವಿ. ಬೇರೆ ಅಗತ್ಯದಕ್ಕೆ ಏನು ರಿಕ್ವೈರ್ಮೆಂಟ್ ಇರುತ್ತೆ ಅದ್ರ ಮೇಲೆ ಲೋನ್ ಕೊಡ್ತಾ ಇದ್ವಿ. ಬಟ್ ಇಂಟ್ರೆಸ್ಟ್ ಏನು ಎಕ್ಸಾಬ್ಡೆಂಟ್ ಆಗ್ತಾ ಇಲ್ಲ, ಮನಿ ಲೆಂಡರ್ ಆಗಿ ಜಾಸ್ತಿ ಆಗ್ತಾ ಇಲ್ಲ. ಇದು ನಾವು ಇಂಟ್ರೆಸ್ಟ್ ರೇಟು ಮೆಂಬರ್ಸಿಗೆ ಎಷ್ಟು ಕೊಡ್ತೀವಿ ಅದರಿಂದ 2-3% ಜಾಸ್ತಿ ಇಟ್ಟು ಇದು ಮಾಡ್ತೀವಿ ಅಷ್ಟೇ. ಹೌದೌದು. ಬಟ್ ಇನ್ನು ಫ್ಯೂಚರಿಗೆ ಕೂಡ ಅಷ್ಟೇ, ಬ್ರ್ಯಾಂಚ್ ಕೂಡ ಓಪನ್ ಮಾಡಬೇಕಂತ ಇದೆ. ಆದರೆ ಸ್ವಲ್ಪ ಇವಾಗ ಬ್ಯಾಂಕು ಇದು ಯಾವುದು ನಮ್ಮ ನ್ಯಾಷನಲೈಸ್ ಬ್ಯಾಂಕ್ನಲ್ಲೆಲ್ಲ ಭಾಳ ಇಂಟ್ರೆಸ್ಟ್ ರೇಟ್ ಭಾಳ ಕಡಿಮೆ ಇರೋದ್ರಿಂದ ನಮಗೆ ವರ್ಕೌಟ್ ಆಗೋದಿಲ್ಲ, ಕಷ್ಟ ಆಗುತ್ತೆ ಅವರಿಗೆ. ಆದರೆ ಇನ್ಶೂರೆನ್ಸ್ ಅದು ಇದು ಕ್ಲೈಮ್ ಸಿಗುತ್ತೆ ನಮಗೆ, ಅದೆಲ್ಲ ಯಾವುದು ಇದಾಗೋದಿಲ್ಲ, ವರ್ಕೌಟ್ ಆಗೋದಿಲ್ಲ. ಅದರಿಂದಾಗಿ ಬಟ್ ಮ್ಯಾಕ್ಸಿಮಮ್ ಟ್ರೈ ಮಾಡಿ ಬ್ರ್ಯಾಂಚಸ್ ಕೂಡ ಓಪನ್ ಮಾಡಲಿಕ್ಕೆ ನೋಡ್ತಾ ಇದ್ದೀವಿ. ಬಟ್ ಇವಾಗ ಆಲ್ರೆಡಿ 15 ವರ್ಷ ಆಗೋಯ್ತು, ಬಟ್ ಚೆನ್ನಾಗಿ ನಡೀತಾ ಇದೆ, ಅದರಿಂದ ಏನು ತೊಂದರೆ ಇಲ್ಲ. ಇವಾಗ ನಿನ್ನೆ ಲಾಸ್ಟ್ ವೀಕ್ ಎಲೆಕ್ಷನ್ ಇದಾಗೋಯ್ತು. ಎಲೆಕ್ಷನ್ನಲ್ಲಿ ಯಾವುದೇ ಇದು ಇಲ್ಲ, ಯಾರು ಕಂಟೆಸ್ಟ್ ಮಾಡಿಲ್ಲ. ಅಧ್ಯಕ್ಷನಾಗಿ ಯುನಾನಿಮಸ್ ಆಗಿ ಅಧ್ಯಕ್ಷನಾಗಿದ್ದೀನಿ. ಹಾಗೆ ಇನ್ನು ಕೆ ಉಮೇಶ್ ಶೆಟ್ಟರು ಅಂತ ಅವರು ವೈಸ್ ಪ್ರೆಸಿಡೆಂಟ್ ಆಗಿದ್ದಾರೆ. ಹಾಗೆಯೇ ಮೊದಲಿನ ಕರ್ನಾಲ್ ಎಜೆ ಭಂಡಾರಿ ಅಧ್ಯಕ್ಷರಾಗಿದ್ದರು, ಅವರು ಡೈರೆಕ್ಟರಾಗಿ ಆಪ್ಟ್ ಮಾಡಿದರು. ಮತ್ತು ಸುಧಾಕರ್ ಶೆಟ್ಟಿ, ಟುಬಿ ಸುಧಾಕರ್ ಶೆಟ್ಟಿ, ಮತ್ತು ರಮೇಶ್ ಶೆಟ್ಟಿ ಅಂತ, ಮತ್ತು ಸಜನಿ ಕೆ ದಾನಿ, ಮತ್ತು ಲೀಲಾವತಿ ರೈ, ರೀಟಾ ಅಡ್ಡಿ ಅಂತಾಯ, ಸುನೀಲ್ ಅಡ್ಡಿ ಅಂತಾಯ, ಮತ್ತು ಸುಧಾಕರ್ ಅಂತ. ಹಾಗೆ ಟೋಟಲ್ 12 ಜನ ಡೈರೆಕ್ಟರ್ಸ್ ಇದ್ದಾರೆ. ಇವಾಗ ಬ್ಯಾಂಕಿಂಗ್ ಇನ್ನೂ ಕೂಡ ಇಂಪ್ರೂವ್ ಮಾಡಬೇಕು, ಬೇರೆ ಬೇರೆ ಬ್ರಾಂಚಸ್ ಮಾಡಬೇಕು ಅಂತ ಇದೆ. ಪ್ರೆಸೆಂಟ್ ಒಂದೇ ಬ್ರ್ಯಾಂಚ್ ಅದೇ. ಇವಾಗ 4 ವರ್ಷ ನಾನು ರಿಸರ್ವ್ ಬ್ಯಾಂಕ್ ಡೈರೆಕ್ಟರ್ ಆಗಿ ನಿರ್ದೇಶಕನಾಗಿ ನಾರ್ದನ್ ಇಂಡಿಯಾ ಅದಕ್ಕೆ ನಿರ್ದೇಶಕನಾಗಿದ್ದೆ. 2011 4 ವರ್ಷ ನಿರ್ದೇಶಕನಾಗಿದ್ದೆ. ಆಮೇಲೆ ಇವಾಗ ನಂದು ಇದು ರಿಸರ್ವ್ ಬ್ಯಾಂಕ್ದು ಡೈರೆಕ್ಟರ್ ಆದ ಕೂಡಲೇ ನಾರ್ದನ್ ರೀಜನ್, ನಾರ್ದನ್ ನಮ್ಮದು ಟರ್ಮ್ ಲಾಸ್ಟ್ ಇದಕ್ಕೆ ಸೆಪ್ಟೆಂಬರ್ಗೆ ಆಗೋಗಿದೆ. ಇದು ನಿರ್ದೇಶಕನಾಗಿ ಇವಾಗ ಮೊನ್ನೆ ಎಲೆಕ್ಷನ್ ಆಯಿತು, ಎಲೆಕ್ಷನ್ನಲ್ಲಿ ಎಲ್ಲ ಹೌದು ಯುನಾನಿಮಸ್ ಆಗಿ ಅಧ್ಯಕ್ಷನಾಗಿದ್ದೀನಿ.